ಭಕ್ತಿಪೂರ್ವಾದಂತಹ ನಮಸ್ಕಾರಗಳು ನಾವಿವತ್ತು ಉತ್ತರ ಕರ್ನಾಟಕಕ್ಕೆ ಬಂದಿದ್ದೀವಿ ಬೈರು ಸೀಮೆ ಅಂತಾರೆ ಬೈರು ಸೀಮೆ ಎಷ್ಟು ವಿಶಾಲವಾಗಿರುತ್ತೆ ಅಂತಂದರೆ ಅಲ್ಲಿಯ ಜನಗಳ ಹೃದಯವು ಅಷ್ಟೇ ವಿಶಾಲವಾಗಿರುತ್ತೆ ಅಣ್ಣ ಈಗ ನೀವು ಮಣ್ಣು ಬಗ್ಗೆ ಹೇಳಿದ್ರಿ ನಿಮ್ಮ ಆಜ್ಞಾನುಸಾರ ಅನುಸಾರ ಒಂದು ಕರಿಮಣ್ಣು ಹಿಡ್ಕೋತೀರಿ ಮಣ್ಣು ನಮ್ಮ ನಮ್ಮ ಎಲ್ಲರಿಗೂ ಜನ್ಮ ಕೊಟ್ಟದ್ದು ಕರಿಮಣ್ಣು ನಮಗೆ ವಿಶೇಷ ಯಾಕೆ ಕಾರಣತ್ತಂದರೆ ಈ ಕರಿಮಣ್ಣ ಇವನು ಬಾಗಲಕೋಟೆ ಮಲ್ಲು ಪ್ರಿಯಾ ಸೌದಿ ಅವರು ಬೆಳಗಾಂನವರು ಮಾಡು ನಿಪ್ನಾಳ್ ಬೇಡ ಬ್ಯಾಡಮ್ಮ ಇವನು ಉತ್ತರ ಕರ್ನಾಟಕ ಬಾಗಲಕೋಟೆ ನಾಗಪ್ಪ ಬೀಡಿ ನಾಗಪ್ಪ ಆಮೇಲೆ ನನ್ನ ಗೆಳೆಯ ಮಲ್ಲು ಜಮಖಂಡಿ ಇಷ್ಟು ಜನ ಉತ್ತರ ಕರ್ನಾಟಕದವರು ನಾನು ಉತ್ತರ ಕರ್ನಾಟಕದವನೇ ದೊಡ್ಡಣ್ಣ ಸರ್ ಮೂಲ ಕೂಡ ಉತ್ತರ ಕರ್ನಾಟಕ ಅಂತ ರಾಯದುರ್ಗದವರು ರಾಯದುರ್ಗ ನಿಶ್ವಿಕಾ ಅವರು ಫೋರ್ ಫಾದರ್ದು ಫೋರ್ ಫಾದರ್ ಯಾರು ಇಲ್ಲಿದ್ರೆ ನಮ್ಮ ಕೆಲಸ ಅಂದ್ರೆ ಕರಟಕ ದಮನಕ ಪ್ರಖ್ಯಾತ ಸಿನಿಮಾ ಇದೇ ಶಿವರಾತ್ರಿ ಎಂಟನೇ ತಾರೀಕು ಎಂಟು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ದಿವಸ ಕರ್ನಾಟಕದಾದ್ಯಂತ ತೆರೆ ಮೇಲೆ ಬರ್ತಾ ಇದೆ ಅದನ್ನು ತಪ್ಪದೆ ನೀವೆಲ್ಲ ನೋಡಬೇಕು ಯಾಕೆಂದರೆ ಒಬ್ಬ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಯಾವತ್ತೂ ಸಹಿತ ಒಳ್ಳೆ ನಿಗರ್ವಿಗೆ ಗೊತ್ತಾಯ್ತಾ ಸದಾ ಕಲೆಯ ಬಗ್ಗೆ ಯೋಚನೆ ಮಾಡುವಂತಹ ಒಬ್ಬ ಕನ್ನಡದ ಧೀಮಂತ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ವಿಜೇತ ನಾಯಕ ನಟ ಯಾರಾದರೂ ಇದ್ದಾರೆ ಅಂದರೆ ಕನ್ನಡ ಅಂದಿದ ತಕ್ಷಣ ಪಕ್ಕದಲ್ಲಿ ಹೆಸರು ಬರೋದೇ ಡಾಕ್ಟರ್ ರಾಜ್ಕುಮಾರ್ ಅವರ ಜ್ಯೇಷ್ಠ ಪುತ್ರ ಶಿವರಾಜ್ ಕುಮಾರ್ ಯಾಕೆಂದರೆ ಬರೀ ಶಿವರಾಜ್ ಕುಮಾರ್ ಅಲ್ಲ ಕರುನಾಡ ಚಕ್ರವರ್ತಿ ಅಂತ ಅವರಿಗೆ ಬಿರುದಿದೆ ಆ ಪುಂಡ್ಯಾತ್ಮ ಡ್ಯಾನ್ಸ್ ಮಾಡ್ತಾನೆ ನಿಂತ್ಕೊಂಡ್ರೆ ಇವತ್ತು ಹರಿಯದ ಹುಡುಗರು ನಾಚ್ಕೋಬೇಕು ಹಂಗೆ ಡ್ಯಾನ್ಸ್ ಮಾಡ್ತಾರೆ ಅವರ ಜೊತೆಗೆ ಸರಿಯಾದ ಆಗಿ ಪೈಪೋಟಿ ಕೊಡೋದಕ್ಕೆ ಒಬ್ಬರು ಯಾರು ಅಂತಂತಂದರೆ ಭಾರತ ದೇಶದ ಮೈಕಲ್ ಜಾಕ್ಸನ್ ಯಾರು ಅಂತ ಹೇಳಿ ಕಾಬಲ್ಲ ಲೈಲಾ ಲೈಲ ಆ ಲೈಲನ್ನ ಡ್ಯಾನ್ಸ್ ಮಾಡಿದಾರಲ್ಲ ಅವ್ರು ಬೇರೆ ಯಾರು ಅಲ್ಲ ಅವರೇ ಪ್ರಭುದೇವ ಅಂತ ಅವರಿಬ್ಬರು ಜೋರಿಯಾಗಿ ನಡೆಸಿರುವಂಥ ಒಂದು ಚಿತ್ರ ಅಭೂತಪೂರ್ವವಾದ ಚಿತ್ರ ಅದ್ರ ಜೊತೆಗೆ ಅಷ್ಟೇ ಅಲ್ಲ ನಾನು ಮಾಡಿದ್ದೀನಿ ಸಾಲದಕ್ಕೆ ಅದಕ್ಕೆ ಹೊಸ ಪ್ರತಿಭೆ ಹಾಕೋದರಲ್ಲಿ ಹಾಕೋದ್ರಲ್ಲಿ ಪ್ರತಿಷ್ಠಿತ ರಾಕ್ ಲೈನ್ ಸಂಸ್ಥೆ ಅದರೊಳಗೂ ಇಂಥ ಧೈರ್ಯ ಮಾಡೋದ್ರಲ್ಲಿ ಯೋಗರಾಜ್ ಭಟ್ರು ನಿಸೀಬ್ರು ಅಂತರಾಷ್ಟ್ರೀಯ ಮಟ್ಟದ ಒಂದು ಇಂಗ್ಲಿಷ್ ಚಿತ್ರ ಮಾಡಲಿ ಅನ್ನೋದೇ ನಮಸ್ಕಾರ ಓವರ್ ಟು ಯೋಗರಾಜ್ ಭಟ್ ಒಬ್ಬರು ಹಿರಿಯರು ಇದ್ರೆ ಮುಖಾಲ್ ಕೆಲಸ ಆಗೋಯ್ತು ಅಂದಂಗೆ ಈಗ ಮಲ್ಲು ಜಮಖಂಡಿ ಅವನು ಫೇಮಸ್ ಆಕ್ಟರು ಒಬ್ಬೊಬ್ಬರಿಗೆ ಪ್ರಶ್ನೆ ಕೇಳಪ್ಪ ನೀನು ಅದ ರೀ ನಮ್ಮ ಮಾವನ ಸಾಂಗ್ ಅಡ್ಯಾರ ಫುಲ್ ಟ್ರೆಂಡಿಂಗ್ ಐತ್ರಿ ಕರಿ ಬೇಡ ಅಂತೇಳಿ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಎರಡು ಸಹ ಸಾಲು ಬಿಡ ಅಣ್ಣ ಒಂದ್ ಎರಡು ಸಾಲು ಹಿತ್ತಲಕ್ಕ ಕರಿ ಬ್ಯಾಡಮಾವ ಬಲಿ ನಾಚಿಕೆ ಆಗತೈತಿ ಒತ್ತಿಕೊಂಡು ನಿಲ್ಲ ಬ್ಯಾಡಮಾವ ಎದೆ ಗಾಬರಿ ಆಗತೈತಿ ಗಡ 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 ನಡಗಿಸಿ ನಿನ್ನ ನಡ ಸಂಗಮರಮರ್ರಿ ಸುರಸುಂದ್ರಿ ಡಾರ್ಲಿಂಗ ಸಿರಿ ಸೌಂದರ್ಯ ತಡಕಳ್ಳಿ ನಾಯಂಗ ತುಟಿಗೆ ತುಟಿ ಹಚ್ಚಿ ಮಾಡಲೇ ನೆಲ್ಡಿಂಗ ತಟ್ಟಿಗು ತಡಕಬೇಕು ಆಮೇಲೆ ಹಿಡ್ಕಬೇಕು ಅಂತ ಇವ್ರ ಲೈನ್ ಅಣ್ಣ ಹುಡುಗಿ ಹೇಳ್ತದ ಮೊದಲು ಮಕ್ಕಳ ಆಗ್ಬೇಕು ಆಮೇಲೆ ಲಗ್ನ ಆಗ್ಬೇಕಂತ ಮೊದ್ಲು ಮಕ್ಕಳ ಆಗ್ಬೇಕಂತ ಆನಂತರ ಲಗ್ನ ಆಗ್ಬೇಕು ಸರ್ ಆಗ್ಬೇಕಂತ ಏನು ಬರ್ದಿದ್ದೀನಿ ಬರ್ದಿದ್ದ ನೋಡಿ ನಾ ತಪ್ಪು ಹಿಂಗ್ ಬರೀದಾದ್ರೆ ನಿಮ್ಮನ್ನ ಬಿಟ್ಟು ಬೇರೆ ಯಾರಿಗೆ ಸಾಧ್ಯ ಇಲ್ಲ ರೀ ಹೋಲಿ ಬಿಡತ್ಲ ಊರ ಕಳೆ ನನ್ ತೆಗಿಬಾಡ್ ನಮ್ಗೆ ಬಟ್ರಿ ಏನೇ ಬರೋದ್ರೂ ಅದರಲ್ಲಿ ಒಂದು ವಿಶೇಷತೆ ಇರುತ್ತೆ ಯಾವುದನ್ನು ಬರೆದ್ರೂ ತಾನು ಅನುಭವಿಸಿ ಬರೀತಾರೆ ಯಾಕೆಂದ್ರೆ ನೋಡಿ ಹಂಗೆ ಅಂದಿದ ತಕ್ಷಣವೇ ಅವರವರ ಭಾವಕ್ಕೆ ಅವರವರ ಬಕುತಿಗೆ ಏನು ಯೋಚನೆ ಮಾಡಿದ್ರು ಗೊತ್ತಿಲ್ಲ ಆದರೆ ಈ ದೊಡ್ಡಣ್ಣನಿಗೆ ಏನು ಅಂತಂತಂದರೆ ಒಂದ್ಸತಿ ಗಾಡೀಲಿ ಹೋಗ್ತಾ ತುಂಬ ಬೇಜಾರಾಗಿತ್ತು ಆನ್ ಮಾಡಿದೆ ಆನ್ ಮಾಡಿದ್ರೆ ಅದರಲ್ಲಿ ಯಾವ ಹಾಡು ಬರ್ತಾಯಿತ್ತು ಅಂತಂದರೆ ಬೊಂಬೆ ಆಡ್ಸೋನು ಮ್ಯಾಲೆ ಕುಂತೋನು ನಮಗೆ ನಿಮಗೆ ಯಾಕೆ ಟೆನ್ಷನ್ನು ಹೌದಲ್ವ ಎಷ್ಟು ಕಠೋರವಾದ ಸತ್ಯ ಮಾಡಿಸೋನು ಸೂತ್ರ ಹಿಡ್ಕೊಂಡು ಇರೋನು ಅವನು ನಾವು ಯಾಕೆ ಟೆನ್ಷನ್ ಮಾಡ್ಕೋಬೇಕು ಅದನ್ನು ಕೇಳಿದ ತಕ್ಷಣ ಭಟ್ರಿಗೆ ಫೋನ್ ಮಾಡಿಬಿಟ್ಟು ಬಟ್ರೆ ಥ್ಯಾಂಕ್ ಯು ಇಂಥ ಒಳ್ಳೆ ಸಾಂಗ್ ಬರೆದಿದ್ದೀರಲ್ರಿ ನಿಮಗೆ ತುಂಬ ತುಂಬ ಧನ್ಯವಾದ ತಿಳಿಸಿದ್ರಿ ಅದೇ ಥರ ಇನ್ನೊಂದು ಅವ್ರದ್ದು ಇನ್ನೊಂದು ಮುಖ ನಿಮಗೆ ತೋರಿಸ್ಬೇಕು ಅಂದರೆ ಅದು ಹಾಡು ಹಾಂ ಹೇಳಂಗ್ರೀ ಮೊದಲು ಮಕ್ಕಳಾಗ್ಲಿ ಆಮೇಲೆ ಲಗ್ನ ಆಗ್ಲಿ ಅದು ಇವತ್ತಿನ ಯುವ ಜನಕ್ಕೆ ಬೇಗ ಆಗಿರೋದು ಅಂತಿಲ್ಲ ಇಲ್ಲ ಕೇಳಿಲ್ಲಮ್ಮ ಕೆಲಸ ಆಗ್ಬೇಕು ಆಮೇಲೆ ಹೌದ್ರು ಕಣ್ರಿ ಅದಕ್ಕೋಸ್ಕರ ಕವಿರತ್ನ ರನ್ನ ಹುಟ್ಟಿದ್ದು ಭೂಮಿಯೊಳಗೆ ಇಲ್ಲ ನಾನು ಟೈಟಲ್ ಹುಟ್ಟಿದ್ವಿ ಪಂಪ ಹುಟ್ಟಿದ್ ಊರೊಳಗೆ ಇನ್ನೊಂದು ಒಂದೊಂದು ಟೈಟಲ್ ಟ್ರ್ಯಾಕ್ ಹಾಡ್ತೀನಿ ಭೂಮಿಯೊಂದು ಬೋಳು ತಲೆಯು ಟೊಪ್ಪಿ ಇಟ್ರೆ ತಪ್ಪು ಏನು ತಪ್ಪಿಲ್ಲ ಬಾಳು ಒಂದು ನಂದ ದೀಪ ಬತ್ತಿ ಇಟ್ರೆ ತಪ್ಪು ಏನು ಇಲ್ಲ ಬತ್ತಿ ಅಂತಂದ್ರಿ ಎಲ್ಡ್ ಅರ್ಥ ಬರುತ್ತೆ ಉರಿಯೋ ಬತ್ತಿ ಆಗುತ್ತೆ ಅದಕ್ಕೆ ಕಾರಣ ಶಿವಣ್ಣ ಸವರು ಪ್ರಭು ಸವರು ಇಬ್ರು ಕಳ್ಳರು ಪಿಕ್ಚರ್ ಅಲ್ಲಿ ನಾನು ಅವ್ರ ಜೊತೆ ಜೈಲಲ್ಲಿ ಇರ್ತೀನಿ ಏ ಹೇಳ್ಬಿಟ್ರು ಜಾ ಅಣ್ಣ ಕೂಡ ಕಳ್ರೆ ಅದು ಬಾಕಿದು ಕಥೆನ ನೀವು ಕರೆಕ್ಟಕಮ್ನಕ್ಕೆ ಮಾರ್ಚ್ ಎಂಟು ಮಾರ್ಚ್ ಎಂಟು ಮಹಾಶಿವರಾತ್ರಿಗೆ ನೋಡಿ ಹೇಳಬೇಕು ಈಗ ತಂಡಕ್ಕೆ ಸ್ವಾಗತ ಪ್ರಿಯಾ ಪ್ರಿಯಾಸವದಿಯವರಿಗೆ ಬಾಗಲಕೋಟೆ ಮಲ್ಲುಗೆ ಮತ್ತು ಬಿಡಿ ನಾಗಪ್ಪನಿಗೆ ತಾವು ಕರೆದ ತಕ್ಷಣ ಈ ನಾಡೋರಾಗಿ ನಮ್ಮ ಜೊತೆ ಸೇರಿಕೊಡ್ರಿ ಅಂದ ತಕ್ಷಣ ಬಂದ್ರಿ ಪ್ರೀತಿ ಹೃದಯಗಳು ನಿಮಗೆ ಸ್ವಾಗತ ಎರಡು ಮಾತಾಡ್ರಿ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಪ್ರಿಯನ್ ಬಗ್ಗೆ ನಾನೊಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ನಾವು ಅವ್ರದ್ದು ಸಣ್ಣ ಸಣ್ಣ ತುಣುಕುಗಳನ್ನು ನೋಡಿದ್ದೀವಿ ಅಹಂಕಾರ ಪಡಬಾರ್ದು ನಾನು ಮಗುಗಳಿರೋದು ನೀನು ಇವತ್ತಲ್ಲ ನಾಳೆ ಒಳ್ಳೆ ನಟಿಯಾಗಿ ಆಗ್ತೀಯಾ ಸಮಯ ಬರೋವರೆಗೂ ಕಾಯ್ತಾಯಿ ಆದರೆ ಎಷ್ಟು ಎತ್ತರಕ್ಕೆ ಹೋದರೂ ಸಹಿತ ಅಹಂಕಾರ ಪಡಬೇಡ ಅದನ್ನು ನಾವು ಯಾರಿಂದ ಕಲ್ತಿದ್ದು ಅಂದರೆ ಒಬ್ಬ ಡಾಕ್ಟರ್ ರಾಜ್ಕುಮಾರಿಂದ ಕಲ್ತಿದ್ದು ಕನ್ನಡದ ಮೇರು ನಟ ರಾಜ್ಕುಮಾರ್ ಅವರು ಎಷ್ಟು ಮುಗಿಲೆ ಉತ್ತರಕ್ಕೆ ಕೀರ್ತಿವಂತರಾಗಿದ್ದರು ಸಹಿತ ಅಹಂಕಾರ ಇಲ್ಲದೇ ಇರುವ ಏಕೈಕ ವ್ಯಕ್ತಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅದನ್ನ ನಮ್ಮ ಮಗಳ ಸಮಾನರಾದಂಥ ಪ್ರಿಯನ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಅಲ್ಲ ಎಲ್ಲ ಕಲಾವಿದರು ಅದನ್ನು ಅನುಸರಿಸಬೇಕು ಬಹಳ ಖುಷಿಯಾಗಿದ್ದೇನೆಂದ್ರೆ ಒಂದು ಉತ್ತರ ಕರ್ನಾಟಕದ ನಮ್ಮ ಸಿಂಗರ್ ಅವರು ಹಾಡಾಡಿದ್ದ ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರು ಏನಂತ

ಇದೇನು ಈ ಥರ ಮತ್ತು ಒಂಥರ ಈಗ ಸಂಗೀತ ಕಲ್ತು ಬಂದು ಹಾಡಾರು ಬೇರೆ ನಮ್ಮ ಜನಪದ ಸಿಂಗರ್ಸ್ಗಳು ಬೇರೆ ಇವರು ಅವ್ರು ಹೆಂಗೆ ಅಂತಂದ್ರೆ ಅವ್ರು ಹುಟ್ಟು ಹುಟ್ಟತನ ಒಟ್ಟು ಹಾಡೋದು ಹಾಂ ಮನೆ ನಮ್ಮ ನಮ್ಮ ಮನೆ ತೊಗೊಂಡು ಹೋಗ್ತಿರ್ತಾರೆ ರಿಯಲಿ ನಮ್ಗೆ ಅನ್ಸಾಗತ್ತಿ ಇದು ಜನಪದ ಫೀಲ್ ಕೊಡ್ತಾ ಇಲ್ಲ ಇದು ಸಿನಿಮಾನ ಅನ್ಸಾಗತ್ತೆ ಸಿನಿಮಾ ಸಾಂಗ್ ಅನ್ಸಾಗತ್ತಿ ಇಷ್ಟು ಚಂದ ಹಾಡಿಲ್ಲ ಅಣ್ಣ ಭಾರಿ ಖುಷಿ ಆಯ್ತು ಆಮೇಲೆ ನೀವು ಒಬ್ಬ ಹೋಗಿ ಉತ್ತರ ಕರ್ನಾಟಕದಿಂದ ಏನು ಪಾಳೆ ಆತ ತಗೋತೀನಿ ನಾನು ಹೌದು ಪಾಳೆ ಗ್ಯಾರಂಟಿ ಹಚ್ಚಿತ ಬಿಡೋದಿಲ್ಲ ಯಾಕಂದ್ರೆ ಅದು ಮಣ್ಣು ಸೆಳೀತತಿ ಅವನು ಇಡೀ ಹಾಡಲ್ಲಿರೋದು ನಿಶ್ವಿಕಾ ಅವರ ಅಭಿನಯ ಇರ್ಬೋದು ಅವ್ರ ಬಟ್ಟೆ ಪ್ರಭು ಸರ್ ಆ್ಯಕ್ಟ್ ಮಾಡಿರೋದು ಹಾಂ ಎಲ್ಲವೂ ಟೋಟಲ್ ಆಗಿ ನೋಡಿದಾಗ ಮತ್ತೆ ಇನ್ನೊಬ್ಬರು ಶ್ರುತಿ ಪ್ರಹ್ಲಾದಂಥ ಹಾಡಿರೋದು ಆ ಹಾಡು ಈ ನಾಡಲ್ಲಿ ಸಡನ್ನಾಗಿ ಬೆಂಕಿ ಆಗಿರೋದು ಎಲ್ಲ ನೋಡಿದ್ರೆ ಅದು ಈ ಮಣ್ಣಿನ ಪವರ್ ಅದು ಅದು ಈ ಅವನು ಅವನ ದನಿ ಒಳಗೈತು ಕೂರೋದು ಆ ರೆಕಾರ್ಡಿಂಗ್ ಆಗ್ಬಿಟ್ಟೈತಿ ಉಳ್ಳಾಗಡ್ಡಿ ಬಳ್ಳುಳ್ಳಿ ಸ್ಮೆಲ್ಲೆಲ್ಲ ಮೈಕ್ನಾಗ ರೆಕಾರ್ಡ್ ಮಾಡಿಬಿಟ್ಟನು ಅದು ನಿಮಗೆ ಕೇಳ್ತಿದ್ದಂಗೆ ಫಟ್ಟಂತ ಹೊಡಿತೈತಿ ಮೂಗಿಗೆ ಕಿವಿಗೆ ಎಲ್ಲ ಏಕ ನವರಂದ್ರೆ ಬ್ಯುಸಿ ಆಗ್ಬಿಡ್ತಾವ ಅದು ಅದು ಅವನ ಜಾದು ಅವನ ಅವನ ಅವನು ಅವನ ಸದಾ ನಿನ್ನ ಮಣ್ಣಿಗೆ ನೀನು ಋಣಿಯಾಗಿರಪ್ಪ ಓವರ್ ಟು ಸೌದಿ ಬಾಯರು ಹಿತ್ಲಕ್ಕ ಕರ್ದಾರಂದಿ ನಿನ್ನ ಮುಂದೆ ಏನೋ ದೊಡ್ಡದ ಇತ್ತಿಟ್ಟಾರ ಇವ್ರು ಯೋಗರಾಜ್ ಸರ್ ಅಂತ ಹೇಳಿ ಒಂದು ದೊಡ್ಡ ಹಕ್ಕಿ ಕತ್ತೈತಿ ಅಂತ ಹೌದು ಬಾಳ ಅಂದ್ರೆ ಬಾಳ ಖುಷಿ ಆಗತ್ತೈತ್ರಿ ಸರ್ ಉತ್ತರ ಕರ್ನಾಟಕದಂದ್ರ ಕೇಳ್ತಿದ್ವಿ ಹಾ ನಮ್ ನಮ್ ಸೈಡ್ ದವ್ರು ಅಲ್ಲಿ ಹೋಗಿ ಮಾಡತ್ತಾರ ಅಂತೇಳಿ ಬಟ್ ಕಂಪ್ಲೀಟ್ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಇಟ್ಕೊಂಡನ ನಮ್ಮ ಸಿಂಗರ್ಗಳು ಹಾಕ್ಕೊಂಡು ಎಲ್ಲ ಮಾ ಮೂವಿ ಮಾಡಿರಿ ಭಾಳ ರೀ ಸರ ಫಸ್ಟ್ ಡೇ ಫಸ್ಟ್ ಶೋ ನಾವಂತರೂ ಪಕ್ಕ ಎಲ್ಲರೂ ಹೋಗ್ತೀವಿ ಎಲ್ಲರಿಗೂ ಅದೇ ಅದೇ ಎಸ್ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ ರೀ ನಮ್ಮ ಉತ್ತರ ಕರ್ನಾಟಕ ಮೂವಿ ಐತಿದ ಯಾರು ಒಂದು ಚೂರು ಬಿಟ್ಟು ಕೊಡೋದು ಬೇಡ ಎಷ್ಟು ಹಾಕೈತಿ ಅಷ್ಟು ನೀವಲ್ಲ ಮಂದಿಲ್ ಹೋಗಿ ಪಿಕ್ಚರ್ ನೋಡಿರಿ

ನಮ್ಮ ಉತ್ತರ ಕರ್ನಾಟಕದ ಹುಡುಗರಿಗೆ ಅಷ್ಟೇ ಗೊತ್ತಿತ್ತು ಅದನ್ನು ತಗೊಂಡು ಕರ್ನಾಟಕ ರಾಜ್ಯಾದ್ಯಂತ ಪ ಇದನ್ನ ಜನಪ್ರಿಯ ಮಾಡಿಸಾತಾರೆ ಸರ್ ಸೀಕ್ರೆ ಈ ಸೀಕ್ರೆಟನ್ನು ಪೂರ್ತಿ ಇದು ಮಾಡಿದ್ರು ಅದು ನಮಗೂ ಆಶೆ ಐತೆ ಎಲ್ಲರಿಗೂ ಗುರುತಾಗ್ಲಿ ಆಮೇಲೆ ಕರ್ನಾಟಕ ದಮಣಕ ಪಿಕ್ಚರ್ ಮಾರ್ಚ್ ಎಂಟಕ್ಕೆ ರಿಲೀಸ್ ಐತಿ ಎಲ್ಲರೂ ನೋಡೋಣ ರೀ ಇದು ನಮ್ಮ ಪಿಚ್ಚರ್ ಐತಿ ಹೆಮ್ಮೆಯಿಂದ ಖುಷಿಯಿಂದ ಎಲ್ಲರೂ ಹೋಗಿ ನೋಡೋಣ್ರಿ ಾಗ ಹೌದು ಪೂರ್ತಿ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತಾಡಿದೀನಿ ನನ್ನ ಸಿನಿಮಾ ಮಾಡ್ಬೇಕಾದ್ರೆ ನಿಜವಾಗ್ಲೂ ಸುಲಭ ಅನ್ಸ್ತು ಬಟ್ ಡಬ್ಬಿಂಗ್ ಓ ಮೈ ಗಾಡ್ ಅಂದ್ರೆ ಇಷ್ಟಪಟ್ಟು ಮಾ ಮಾತಾಡಿದೀನಿ ಆಯ್ತಾ ಬಟ್ ಕಷ್ಟಪಟ್ಟು ಹೇಳ್ಕೊಟ್ಟಿದ್ದು ಇನ್ನೊಬ್ರು ಸರ್ ಇದಾರೆ ವಿಜಯ್ ಸರ್ ಅಂತ ಆಮೇಲೆ ಇವರು ಸೊ ಸಿನಿಮಾದಲ್ಲಿ ಪೂರ್ತಿ ನಿಮ್ಮೊಳಗೆ ಕಾಣಿಸ್ಕೊಂಡಿದ್ದೀನಿ ಒಂದು ಉತ್ತರ ಕರ್ನಾಟಕ ಹುಡುಗಿಯಾಗಿ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸಿನಿಮಾನ ಮಿಸ್ ಮಾಡದೆ ಮಾರ್ಚ್ ಐತಿ ಎಲ್ಲರೂ ಕುಟುಂಬದ ಜೊತೆಗೆ ಬಂದು ಸಿನಿಮಾನ ಥಿಯೇಟರಲ್ಲೇ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಅಷ್ಟೇ ಅಲ್ಲ ಅವಳ ಮಾತಿನ ಒಳಾರ್ಥ ಏನಿತ್ತು ಅಂತಂತಂದರೆ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಕಾಲೇಜು ಹುಡುಗ ಹುಡುಗಿಯರು ನಿಮಗೆ ಬಿಟ್ಟಿದ್ದೆ ನಮಸ್ಕಾರ ನಮಸ್ಕಾರ ಮತ್ತೊಮ್ಮೆ ಮಗದೊಮ್ಮೆ ಜನರಿಗೆ ಈ ಊರು ಪ್ರೀತಿ ಬಹಳ ದೊಡ್ಡದು ಈ ಈ ಊರಿನ ಹೃದಯ ಬಹಳ ದೊಡ್ಡದು ಬಯಲುಸೀಮೆ ಹೃದಯವಂತರ ಊರು ಸಮಸ್ತ ನಾಡೆ ಕನ್ನಡ ನಾಡೇ ಹೃದಯವಂತರ ನಾಡು ಕರಾಟಕ ದಮನಕ ಇಡೀ ಚಿತ್ರದ ಹಿನ್ನೆಲೆ ಬ್ಯಾಕ್ ಅಂತ ಏನು ಕರಿತೀವಿ ಅದು ಉತ್ತರ ಕರ್ನಾಟಕದ್ದೈತ್ರಿ ಆ ಒಂದು ಕಾರಣಕ್ಕೆ ಆ ಸೆಳೆತಕ್ಕೆ ಇಲ್ಲಿಗೆ ಬಂದು ಪ್ರಚಾರದ ಜ್ಯೋತಿನ ನಾವು ದೊಡ್ಡಣ್ಣ ಆಶೀರ್ವಾದೊಂದಿಗೆ ಆಶೀರ್ವಾದದೊಂದಿಗೆ ಶುರು ಮಾಡಿ ಈ ಊರಿಗೆ ಈ ಮಣ್ಣಿಗೆ ನಾವು ಸದಾ ಋಣಿಗಳಾಗಿರ್ತೀವಿ ಕರ್ನಾಟಕ ದಮನಕ ಮಾರ್ಚ್ ಎಂಟು ಮಾರ್ಚ್ ಎಂಟು ಮಾರ್ಚ್ ಎಂಟು ಮಹಾಶಿವರಾತ್ರಿ ಇದು ನಮ್ಮ ಸಿನಿಮಾ ಅಲ್ಲ ನಮ್ಮೆಲ್ಲರ ಚಿತ್ರ ದಮನಕ